ಪ್ಯೂರ್ ಸಿಲ್ಕ್ ಕಾಟನ್ ಅಲ್ಲಿ ಮಾಡಿರೋ ಒಂದು ಮ್ಯಾಟ್ರೆಸ್ ಕೂಡನು ಇದೆ ಸಿಲ್ಕ್ ಕಾಟನ್ ಅಂದ್ರೆ ಏನಂಗ್ ಗೊತ್ತಲ್ಲ ಸೊ ಇದು ನೋಡಿ ಇದೆ ಸಿಲ್ಕ್ ಕಾಟನ್ ಸೀಡ್ ಈ ತರ ಬಿಚ್ ಮಾಡಿ ಬಟ್ ಅಬ್ಸರ್ವ್ ಆಗ್ತಾನೆ ಇಲ್ಲ ಅದು ಮೇಲ್ಗಡೆ ಬರ್ತಾ ಇದೆ ನೋಡಿ ಇದು ರೈಟ್ ಫ್ರಮ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗೋದು ವಿತ್ ಒನ್ ಪಿಲ್ಲೋ ಫ್ರೀ ಸರ್ ಇದು ಪ್ಯೂರ್ ಆರ್ಗ್ಯಾನಿಕ್ ಬಟ್ಟೆ ಇದೆ ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಡೆಲಿವರಿ ಇದೆ ಸರ್ ಫ್ರೀ ಡೆಲಿವರಿ ಫ್ರೀ ಡೆಲಿವರಿ ಇದೆ ಹೈಪೋ ಅಲರ್ಜೆನಿಕ್ ಪ್ರಾಡಕ್ಟ್ ಇದು ಸೊ ರೈಟ್ ಫ್ರಮ್ ಬೇಬೀಸ್ ಸೀನಿಯರ್ ಸಿಟಿಜನ್ ಎಲ್ಲರಿಗೂ ಯೂಸ್ ಮಾಡೋದು ಸಿಂಗಲ್ ಕಾಟ್ಗೆ ಒಂದು ಒಂದು ಪಿಲ್ಲೋ ಫ್ರೀ ಕ್ವೀನ್ ಸೈಜ್ಗೆ ಎರಡು ಪಿಲ್ಲೋ ಕಿಂಗ್ ಸೈಜ್ಗೆ ಮೂರು ಪಿಲ್ಲೋ ಫ್ರೀ ಕೊಡ್ತಾ ಇರೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಪ್ಪ ಒಂದು ಮಾತಾಡ್ತಿರೋದು ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಸ್ಲೀಪಿಂಗ್ ಜಾಯ್ ಅಂತ ಒಂದು ಶಾಪ್ ಇದ್ದೀವಿ ಸೊ ಇವ್ರ ಶಾಪ್ ಅಂದ್ಬಿಟ್ಟು ನಾವು ಮುಂಚೆ ಒಂದ್ಸತಿ ಮಾಡಿದ್ವಿ ತುಂಬಾನೇ ಒಂದು ರೆಗ್ಯುಲರ್ ಆಗಿ ಕಸ್ಟಮರ್ಸ್ ಕೂಡ ಪರ್ಚೇಸ್ ಕೂಡ ಮಾಡ್ತಾ ಇದ್ರು ಕೇಳಿದ್ರಿಂದ ಇವತ್ತು ನಿಮಗೆ ಒಂದು ಸ್ಪೆಷಲ್ ಪ್ರಾಡಕ್ಟ್ ಕೂಡ ತೋರಿಸ್ತಾ ಇದ್ದೀವಿ ಸ್ಲೀಪಿಂಗ್ ಜಾಯ್ ಅಂದ್ರೆ ನಿಮ್ಗೆ ನೋಡ್ತಿರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಸ್ ಮತ್ತೆ ನಿಮಗೆ ಪಿಲ್ಲೋಸ್ ಎಲ್ಲ ಒಳ್ಳೆ ಕಲೆಕ್ಷನ್ ಅಲ್ಲಿ ಕೊಡ್ತಾರೆ ಯೂಶಲಿ ಏನಂದ್ರೆ ಒಂದು ಮನೆಯಲ್ಲಿ ನಾವು ಲಾಸ್ಟ್ ಮೂಮೆಂಟ್ ಒಂದು ನೈಟ್ ಬರಬೇಕಾದ್ರೆ ನಾವು ಮಲ್ಕೊಳ್ಳೋದು ಅಂದ್ಬಿಟ್ಟು ಒಂದು ಸ್ಪೆಷಲ್ ಜಾಗ ಆಗಿರಬೇಕು ನಮಗೆ ಒಂದು ಪೀಸ್ಫುಲ್ ಇರೋ ಸ್ಲೀಪ್ ಇರಬೇಕು ಒಳ್ಳೆ ನಿದ್ದೆ ಇರಬೇಕು ಎಲ್ಲರೂ ಬಯಸೋದು ಸೊ ಅದಕ್ಕೇ ತುಂಬ ಜನ ನಾನು ಕೇಳಿದ್ರಿ ಒಳ್ಳೆ ಬೆಡ್ ಎಲ್ಲಿ ಸಿಗುತ್ತೆ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಬೆಡ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ನೋಡ್ತಿರುವಾಗ ನಮಗೆ ಸ್ಲೀಪಿಂಗ್ ಜಾಯ್ ಬಗ್ಗೆ ಗೊತ್ತಾಯಿತು ಸ್ಲೀಪಿಂಗ್ ಜಾಯ್ ಬಗ್ಗೆ ನಾವು ಮುಂಚೆನೇ ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ಮಾಡಿದ್ವಿ ಲೇಟೆಕ್ಸ್ ಮ್ಯಾಟ್ರೆಸು ಆಮೇಲೆ ಲೇಟೆಕ್ಸ್ ಪಿಲ್ಲೆಕ್ಸು ಪಿಲ್ಲೋಸು ಆ ಥರ ಎಲ್ಲ ತುಂಬಾ ತೋರಿಸಿರ್ತೀವಿ ಬಟ್ ಇವತ್ತು ಬಂದ್ಬಿಟ್ಟು ಸ್ಪೆಷಲ್ ಆಗಿ ತುಂಬ ಜನ ಕೇಳಿದ್ರಿಂದ ಪ್ಯೂರ್ ಸಿಲ್ಕ್ ಕಾಟನಲ್ಲಿ ಮಾಡಿರೋ ಒಂದು ಮ್ಯಾಟ್ರೆಸ್ ಕೂಡ ಇದೆ ಸೊ ನೋಡ್ತಿರ್ಬೋದು ಇದೆಲ್ಲ ತುಂಬಾ ಒಂದು ಸೂಪರ್ ಫೀಲ್ ಕೊಡುತ್ತೆ ಆ್ಯಕ್ಚುಲಿ ನಾನು ಕೂಡ ಸ್ವಲ್ಪ ಕೂತ್ಕೊಂಡು ನೋಡಿದೆ ಮಲ್ಕೊಂಡು ಕೂಡ ನೋಡಿದೆ ಸೂಪರಾಗಿ ಒಂದು ಎಫೆಕ್ಟ್ ಇರ್ತಾಯಿತ್ತು ಇದೇನಂದರೆ ಬೌನ್ಸ್ ಆಗಲ್ಲ ಮತ್ತು ನಿಮಗೆ ಪ್ಯೂರ್ ಕಾಟನ್ ಇರುತ್ತೆ ಆರ್ಗ್ಯಾನಿಕ್ ಅಂತ ಹೇಳ್ಬೋದು ಸೊ ಮುಟ್ಟು ನೋಡಿದ್ರೆ ನಿಮ್ಗೆ ಫೀಲ್ ಇರುತ್ತೆ ಮತ್ತು ಇದನ್ನೆಲ್ಲ ಯಾವ ಥರ ಟೆಸ್ಟ್ ಮಾಡಿ ಯಾವ ಥರ ಪ್ಯೂರ್ ಆಗಿದೆ ಅಂತ ಕೂಡ ಓನರ್ ತೋರಿಸ್ತಾರೆ ಇವತ್ತು ಸೊ ಇದನ್ನು ನಿಮಗೆ ನೋಡ್ತಿರ್ಬೋದು ಡೈ ಇದೆ ವಿತೌಟ್ ಡೈ ಇದೆ ಇದು ಆ್ಯಕ್ಚುಲಿ ಒಂದುಬಿಟ್ಟು ಡೆನ್ಮಾರ್ಕ್ಗೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ಅಂತೆ ಸೊ ಆ ಫೀಲೇ ಸೂಪರ್ ಆಗಿದೆ ಎಕ್ಸ್ಪೋರ್ಟ್ ಆಗುತ್ತೆ ನಿಮಗೆ ಗೊತ್ತಿರಬೇಕು ಕ್ವಾಲಿಟಿ ಯಾವ ಥರ ಇದ್ರೇ ಎಕ್ಸ್ಪೋರ್ಟ್ ಆಗೋದು ಅಂತ ಸೊ ಆ ಥರ ಡಿಫ್ರೆಂಟ್ ಕಲೆಕ್ಷನ್ಸ್ ಎಲ್ಲನೂ ಇದೆ ಸೈಸಸ್ ಕೂಡ ಇದೆ ಕಸ್ಟಮೈಸ್ ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ ಜಾಯ್ ಶಾಪ್ ಓನರ್ ಇದಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ ಯಾವ ತರ ಒಂದು ರೆಸ್ಪಾನ್ಸ್ ಇತ್ತು ನಿಮಗೆ ಒಳ್ಳೆ ರೆಸ್ಪಾನ್ಸ್ ಆ ವಿಡಿಯೋ ಮಾಡಿದ ಮೇಲೆ ನನಗೆ ಗೊತ್ತಾಯ್ತು ಇಷ್ಟು ಜನರಿಗೆ ಲೇಟೆಕ್ಸ್ ಬಗ್ಗೆ ವಿಷಯ ಗೊತ್ತಿಲ್ಲ ಅಂದ್ರೆ ತುಂಬಾ ರೆಸ್ಪಾನ್ಸ್ ರೈಟ್ ಫ್ರಮ್ ಹುಬ್ಲಿ ಧಾರವಾಡ ಬೆಳಗಾಂ ದಾವಣಗೆರೆ ಕಸ್ಟಮರ್ ಬಂದು ಮ್ಯಾಟ್ರಸ್ ಸಿಕ್ಕೊಂಡಿದ್ದಾರೆ ಸೂಪರ್ ಸರ್ ಇವತ್ತು ಏನಂದರೆ ನೀವು ಆ ಲೇಟೆಸ್ಟ್ ಮ್ಯಾಟ್ರಿಕ್ಸ್ ಬಗ್ಗೆ ತುಂಬ ತೋರಿಸಿದ್ರಿ ಅದಾದಮೇಲೆ ತುಂಬ ಜನ ನಿಮ್ಗೆ ಕೇಳಿದಂದ್ರೆ ಪ್ಯೂರ್ ಕಾಟನ್ ಮ್ಯಾಟ್ರಕ್ಸ್ ಕೂಡ ತೋರಿಸಿ ಅಂತ ಅದಕ್ಕೆ ಸುಮಾರು ಟೈಮ್ ತೊಗೊಂಡು ನೀವು ಕೂಡ ಇವಾಗ ಇಂಟ್ರಡ್ಯೂಸ್ ಮಾಡಿದ್ರೆ ನಾನು ಆಲ್ರೆಡಿ ಇಂಟ್ರೋಲ್ ಹೇಳಿದೆ ಸೊ ನಿಮ್ಮ ಶಾಪ್ ಬಗ್ಗೆ ಫಸ್ಟ್ ಹೇಳ್ಬಿಡಿ ಸರ್ ಮುಂಚೆ ನೋಡಿರ್ತಾರೆ ಆದರೂ ನಿಮ್ಮ ಶಾಪ್ ಯಾವಾಗ ಸ್ಟಾರ್ಟ್ ಆಯಿತು ಎಲ್ಲಿರೋದು ಅಂತ ಹೇಳ್ಬಿಡಿ ಫಸ್ಟ್ ಸೊ ನಾವು ಫುಲ್ ಅಂಡ್ ಫುಲ್ ಬೆಡ್ಡಿಂಗ್ ಪ್ರಾಡಕ್ಟ್ ಮಾಡೋದು ಸರ್ ನಾವು ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಏಯ್ಟಿಂದ ಲೇಟೆಕ್ಸ್ ಪ್ರಾಡಕ್ಟ್ ಇಂದ ಸ್ಟಾರ್ಟ್ ಮಾಡಿದ್ದು ಎಲ್ಲರಿಗೂ ಗೊತ್ತು ಲೇಟೆಕ್ಸ್ ಮ್ಯಾಟ್ರೆಸ್ ನಾವು ಫೈನ್ ಇಯರ್ ಇವತ್ತು ನಾನು ಐದು ವರ್ಷ ಆರು ವರ್ಷ ಅಂದ್ರೆ ನಾವು ಸಿಲ್ಕ್ ಕಾಟನ್ ಪ್ರಾಡಕ್ಟ್ ಮಾಡ್ತಾ ಇದೆ ನಮ್ದು ಫ್ಯಾಕ್ಟ್ರಿ ಈ ರೋಡ್ ನಲ್ಲಿ ಇದೆ ಸೊ ಅಲ್ಲಿಂದ ತಕೊಂಡು ಬಂದು ಡೀಲರ್ ಗೆ ಸಪ್ಲೈ ಮಾಡ್ತೇವೆ ಇವತ್ತು ಡೈರೆಕ್ಟ್ ಕಸ್ಟಮರ್ಗೆ ಒಂದು ಪ್ಯೂರ್ ಆರ್ಗ್ಯಾನಿಕ್ ಕೆಪಾಕ್ ಯಾ ಸಿಲ್ಕ್ ಕಾಟನ್ ಯಾ ರೇಷ್ಮಿ ಹತ್ತಿ ಅಂತ ಹೇಳ್ತಾರೆ ಇದನ್ನು ನಾವು ಪ್ರಮೋಟ್ ಮಾಡ್ತೇವೆ ಸರ್ ಸೂಪರ್ ಸರ್ ಇವತ್ತು ನೋಡೋಣ ನಾವು ಪ್ರಾಡಕ್ಟ್ಸ್ ಬಗ್ಗೆ ಸ್ಟಾರ್ಟಿಂಗ್ ಇಂದ ತೋರಿಸ್ಕೊಂಡು ಹೋಗಿ ಸರ್ ಇವಾಗ ಏನಂದ್ರೆ ಎಷ್ಟೊಂದ್ ಜನ ಹೇಳ್ಬೋದು ಕ್ವಾಲಿಟಿ ಹೆಂಗಿರುತ್ತೆ ಅಂತ ಅದನ್ನ ನಾವು ಹೆಂಗ್ ಕಂಡಿಡಿಯೋದು ಅಂದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಪ್ಯೂರ್ ಕಾಟನ್ ಅಂತ ಸರ್ ತುಂಬಾ ಜನಕ್ಕೆ ಸಿಲ್ಕ್ ಕಾಟನ್ ಅಂದ್ರೆ ಏನೇನು ಗೊತ್ತಿಲ್ಲ ಸೊ ಇದು ನೋಡಿ ಇದೆ ಸಿಲ್ಲ್ ಕಾಟನ್ ಸೀಡ್ ಈ ತರ ಬಿಚ್ಚು ಮಾಡಿ ಇದು ನೋಡಿ ಸೊ ಇದನ್ನ ಈ ಥರ ಸೀಟ್ಸ್ ಇರ್ತದೆ ಇದನ್ ಮೇಲೆ ನಾವು ಏನು ಮಾಡ್ತಾರೆ ಇದು ಪ್ರಾಸೆಸಿಂಗ್ ಮಾಡ್ತಾರೆ ಸೀಟನ್ನು ಸೆಪರೇಟ್ ಆಗಿ ತೆಗೆದು ಹತ್ತಿಯನ್ನು ಸೆಪರೇಟ್ ಆಗಿ ತೆಗೆದು ಓಕೆ ಆಮೇಲೆ ಮಿಲ್ ಗೆ ಹೋಗಿ ಆ ಇದನ್ನು ಎಸ್ಟ್ರಾಕ್ ಮಾಡ್ತಾರೆ ಪಫಿಂಗ್ ಮಾಡ್ತಾರೆ ಓಕೆ ಪಫಿಂಗ್ ಮಾಡುವಾಗ ಫುಲ್ ನಿಮಗೆ ಸಾಫ್ಟ್ ಆಗಿ ಲೇಟ್ ಇದು ರೇಷ್ಮೆ ಹರ್ತಿ ನಿಮಗೆ ಓಕೆ ಬರುತ್ತದೆ ಬರುತ್ತೆ ಇದು ಫುಲ್ ನಿಮಗೆ ಕ್ಲೀನ್ ಆಗಿ ಈ ಥರ ಈ ಥರ ಬರುತ್ತಾ ಹ್ಮ್ ಹ್ಮ್ ಓ ಇಷ್ಟು ಸಾಫ್ಟ್ ಆಗಿರುತ್ತೆ ಲೈಟ್ ಸ್ಯಾಂಡಲ್ವುಡ್ ಕಲರ್ ಸೊ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಪ್ಯೂರಾ ಹೌದು ಸರ್ ಓಕೆ ಓಕೆ ಮಾಮೂಲಿ ಪ್ಯೂರ ಮಾರ್ಕೆಟ್ನಲ್ಲಿ ನಿಮಗೆ ಈ ಥರ ವೇಸ್ಟ್ ಹಾಕೋದು ಸರ್ ಹಾಂ 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 ಓ ಈ ಥರ ಬರುತ್ತೆ ಇದು ಏನಾಗ್ತದೆ ಯೂಸ್ ಮಾಡಿ ಯೂಸ್ ಮಾಡಿ ಓ ಈ ಥರ ಹಾರ್ಡ್ ಆಗಿಬಿಡುತ್ತೆ ಒಂಥರ ಹೌದು ಸರ್ ಹ್ಮ್ 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 ಸೂಪರ್ ಓಕೆ ಸರ್ ಸೊ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ ಇದರಲ್ಲಿ ಎಷ್ಟು ಬರ್ಬೋದು ಸರ್ ನಮ್ದು ಬೇಬಿ ಬೆಡ್ ಇಂದ ಸ್ಟಾರ್ಟ್ ಆಗ್ತದೆ ನಮ್ದು ಪ್ರೈಸಿಂಗ್ ಬೇಬಿಗೆ ಒಳ್ಳೇದು ಯಾಕೆ ಯಾಕೆಂದ್ರೆ ಇದು ಹೈಪೋ ಅಲರ್ಜೆನಿಕ್ ಪ್ರಾಡಕ್ಟ್ ಇದು ಸೊ ರೈಟ್ ಫ್ರಮ್ ಬೇಬೀಸ್ ಸೀನಿಯರ್ ಸಿಟಿಸನ್ ಎಲ್ಲರಿಗೂ ಯೂಸ್ ಮಾಡುದು ಸೊ ರೈಟ್ ಫ್ರಮ್ ಬೇಬಿ ಬೆಡ್ ಇಂದ ಸ್ಟಾರ್ಟ್ ಆಗೋದು ನಮ್ಮದು ಪ್ರಾಡಕ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆಗ್ತದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಈ ತರ ಬೇಬಿ ಬೆಡ್ಸ್ ಇದೆ ವಿತ್ ಪಿಲ್ಲೋ ಸೊ ಅಡ್ವಾಂಟೇಜಸ್ ಸಿಗ್ಬೋದು ಹೀಟ್ ಆಗಲ್ಲ ಮಾಯ್ಚರ್ ಅಬ್ಸರ್ವ್ ಮಾಡಲ್ಲ ಮತ್ತು ನಿಮಗೆ ಲೈಫ್ ಕಂಪೇರ್ಡ್ ಟು ನಾರ್ಮಲ್ ಮ್ಯಾಟರ್ ಲೈಫ್ ಜಾಸ್ತಿ ಇಟ್ಸ್ ನ್ಯಾಚುರಲ್ ಪ್ರಾಡಕ್ಟ್ ಆಲ್ವೇಸ್ ನ್ಯಾಚುರಲ್ ಪ್ರಾಡಕ್ಟ್ನಲ್ಲಿ ಮಾಡೋದು ಒಳ್ಳೆಯದು ಸೂಪರ್ ಸರ್ ವಾಷಬಲ್ ಕೂಡ ಇರುತ್ತೆ ಹೇಗೆ ಬಟ್ ಆದರೆ ಟಾಪ್ ಲೇಯರ್ ನಿಮಗೆ ವಾಶ್ ಮಾಡಲಿಕ್ಕೆ ಇದರಲ್ಲಿ ನಮ್ಮದು ಇನ್ನೊಂದು ಲೇಯರ್ ನೋಡೋದು ಈ ಥರ ಓಕೆ ಸೊ ಈ ತರ ಸಿಂಗಲ್ ಬೆಡ್ ಫೋಲ್ಡ್ ಕೂಡ ಈಸಿ ಆಗಿ ಫೋಲ್ಡಿಂಗ್ ಬೆಡ್ ಅಂತ ಹೇಳುದು ನಾವು ಈ ತರ ಫೋಲ್ಡ್ ಮಾಡಿ ಇಡ್ಲಿಕ್ಕೆ ಮಾಡಿಂಗ್ ಕೂಡ ಈಸಿಯಾಗಿ ಕಾರ್ ಎಲ್ಲ ಎತ್ಕೊಂಡು ಹೋಗಿಡಬಹುದು ಇದು ರೈಟ್ ಫ್ರಮ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗೋದು ವಿತ್ ಒನ್ ಪಿಲ್ಲೋ ಫ್ರೀ ಸರ್ ಹ್ಮ್ ಪಿಲ್ಲೋನು ಫ್ರೀ ಇರುತ್ತೆ ಇವಾಗ ಸೆಪ್ರೇಟ್ ಆಗಿ ತಗೋಬೇಕಂದ್ರೆ ಎಷ್ಟು ಎಷ್ಟಬೋದ ಸರ್ ಸೆಪ್ರೇಟ್ ಪಿಲ್ಲೋಸ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾನು ಹೇಳುವ ರೇಟ್ ಎಲ್ಲ ಇನ್ಕ್ಲೂಸೀ ಆಫ್ ಜಿ ಎಸ್ ಟಿ ಆಲ್ ರೇಟ್ ಓಕೆ ಸರ್ ಸೂಪರ್ ಇದಲ್ಲಿ ಏನಾದ್ರು ನೆಗೋಸಿಯೇಷನ್ಸ್ ಇರುತ್ತಾ ಕಸ್ಟಮರ್ಸ್ ಬಂದು ಬನ್ನಿ ಏನು ಬೆಸ್ಟೋ ಮಾಡಿ ಇಲ್ಲಿ ಕೂಡ ನೋಡಬಹುದು ಬೇರೆ ತೋರಿಸಿ ಸರ್ ಅದ್ರ ನಮ್ಮದು ಪ್ರೀಮಿಯಂ ಪ್ರಾಡಕ್ಟ್ ಸರ್ ಇದು ಇದು ಇದರಲ್ಲಿ ನಾವು ಒಂದು ಟಾಪರ್ ಬೇಕಾದ್ರೆ ಟಾಪರ್ ಬರುತ್ತೆ ಇದು ಟೂ ಇಂಚ್ ಟಾಪರ್ ಬರುತ್ತೆ ಓಕೆ ಕೆಳಗಿಡಿ ನೋಡುವಾಗ ಇದು ಪ್ಯೂರ್ ಆರ್ಗ್ಯಾನಿಕ್ ಬಟ್ಟೆ ಇದು ಇದು ಸ್ವಲ್ಪ ಜಾಸ್ತಿ ಎಕ್ಸ್ಪೋರ್ಟ್ ಕ್ವಾಲಿಟಿಂಗ್ ಸೊ ಪ್ಯೂರ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಇದು ಸರ್ಟಿಫೈಡ್ ಇಟ್ಕೊಂಡು ಯಾಕೆಂದ್ರೆ ಎಕ್ಸ್ಪೋರ್ಟ್ ಮಾಡುವಾಗ ಸರ್ಟಿಫಿಕೇಶನ್ ಬೇಕು ಹೌದು ಹೌದು ಪ್ರೈಸಿಂಗ್ ನಲ್ಲಿ ಡಿಫ್ರೆನ್ಸ್ ನಮ್ಮ ಹತ್ರ ಕೆಲವು ಕಸ್ಟಮರ್ ಆರ್ಗ್ಯಾನಿಕೇ ಬೇಕು ಯಾಕಂದ್ರೆ ಆರ್ಗ್ಯಾನಿಕ್ ಲೇಟೆಕ್ಸ್ ಮಾಡ್ತಾರೆ ಸೊ ಆರ್ಗ್ಯಾನಿಕೇ ಬೇಕು ಅಂತ ಹೇಳ್ತಾರೆ ಅವರಿಗೆ ಇದು ಒಳ್ಳೆ ಪ್ರಾಡಕ್ಟ್ ಓಕೆ ಸೊ ರೈಟ್ ಫ್ರಮ್ ದ ಬಟ್ಟೆನೂ ಕೂಡ ಪ್ಲೇನ್ ಬಟ್ಟೆ ಯಾಕಂದ್ರೆ ಬಟ್ಟೆನೂ ಏನು ಡೈ ಇಲ್ಲ ಓಕೆ ಸೊ ಇದು ಸರ್ ಸೊ ನಮ್ಮ ಹಾಸಿಗೆದಲ್ಲಿ ವಿ ಹಾವ್ ಫ್ರಮ್ ಫೋರ್ ಇಂಚಸ್ ಫೈವ್ ಇಂಚಸ್ ಸಿಕ್ಸ್ ಇಂಚಸ್ ಅಪ್ ಟು ಏಟ್ ಇಂಚಸ್ ಬರುತ್ತೆ ಡಬಲ್ ಬೆಡ್ ಬರುತ್ತೆ ಏನ್ ಸೈಜ್ ಬೇಕಾದರೆ ಕಸ್ಟಮೈಸ್ ಸೈಜ್ ಆದರೆ ಕಸ್ಟಮೈಸ್ ಸೈಜ್ ಸ್ಟ್ಯಾಂಡರ್ಡ್ ಸೈಜ್ ನಮ್ಮ ಹತ್ರ ರೆಡಿ ಇರ್ತದೆ ಫೈ ಬೈ ಸಿಕ್ಸ್ ಅಂಡ್ ಹಾಫ್ ಸಿಕ್ಸ್ ಬೈ ಸಿಕ್ಸ್ ಅಂಡ್ ಹಾಫ್ ಓಕೆ ರೆಡಿ ಇದ್ದರೆ ಇಮಿಡಿಯೇಟ್ ಕೊಡ್ಲಿಕ್ಕೆ ಆಗ್ತದೆ ಸ್ಟ್ಯಾಂಡರ್ಡ್ಸ್ಗೆ ಕೆಲವರು ಹೇಳ್ತಾರೆ ಇಲ್ಲ ಫೈವ್ ಅಂಡ್ ಹಾಫ್ ಬೈ ಸಿಕ್ಸ್ ಅಂಡ್ ಹಾಫ್ ಫೋರ್ ಅಂಡ್ ಹಾಫ್ ಬೈ ಸಿಕ್ಸ್ ಆ ಥರ ಸೈಜ್ ಆದರೆ ನಾವು ಮಾಡಿಕೊಡ್ತೀವಿ ಮಾಡಿಕೊಡ್ತೀರಾ ಓಕೆ ಸೊ ಇದು ನೋಡಿದ್ರೆ ಫೈವ್ ಇಂಚ್ ತಿಕ್ನೆಸ್ ಫುಲ್ ಅಂಡ್ ಫುಲ್ ಫೋಮ್ ಇರುತ್ತದೆ ಮತ್ತೆ ಇದು ಒಂದು ಇದು ಸಿಕ್ಸ್ ಇಂಚಸ್ ಅಂದ್ರೆ ಇದರಲ್ಲಿ ಡಿಸೈನ್ ಕೂಡಾನು ಬೇರೆ ಬರುತ್ತಾ ಹೌದು ಸರ್ ನಾವು ಫಸ್ಟ್ ಫಸ್ಟ್ ಈ ತರ ಮಾಡರ್ನ್ ಡಿಸೈನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದು ಯಾಕೆಂದ್ರೆ ಸಿಟಿನಲ್ಲಿ ಇರೋರೆಲ್ಲ ಸ್ವಲ್ಪ ಸ್ವಲ್ಪ ಮಾಡರ್ನ್ ಡಿಸೈನ್ಸ್ ಕೇಳಿದ್ರೆ ಕೇಳ್ತಾರೆ ಆ ತರ ಇವ್ ಓಕೆ ಬೇಬಿ ಬೆಡ್ಸ್ ನೋಡಿದ್ರೆ ಸ್ವಲ್ಪ ಮಾಡರ್ನ್ ಡಿಸೈನ್ಸ್ ಯೂಸ್ ಮಾಡಿದೀವಿ ನಾವು ಓಕೆ ಓಕೆ ಇದೆಲ್ಲ ಎಷ್ಟು ಬರ್ಬೋದು ಸರ್ ಪ್ರೈಸಿಂಗ್ ಪ್ರೈಸಿಂಗ್ ನಿಮಗೆ ಸಿಂಗಲ್ ಆದ್ರೆ ನಿಮಗೆ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗ್ತದೆ ಓಕೆ ಓಕೆ ಸೊ ನೆಕ್ಸ್ಟ್ ಇದು ನಮ್ದು ಹೆವಿ ಗ್ರೇಡು ರೈಟ್ ಫ್ರಮ್ ಸಿಕ್ಸ್ ಇಂಚಸ್ ಇದು ನೆಕ್ಸ್ಟ್ ಏನಂದ್ರೆ ಸರ್ ಇದು ನೋಡಕ್ ಮಾತ್ರ ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ ಫುಲ್ ಸಾಗ್ ಆಗ್ಬಿಡುತ್ತೆ ಅಂತಾರೆ ಸರ್ ನಾವು ಯೂಸ್ ಮಾಡುದು ಫುಲ್ ಅಂಡ್ ಫುಲ್ ಸ್ಟಿಫಿಂಗ್ ಮಾಡಿ ಕೊಡುದು ಸರ್ ಇವತ್ತು ಹೇಗೆ ನೋಡ್ಬೇಕಂದ್ರೆ ಇವತ್ತು ಪಿಂಚ್ ಮಾಡುವಾಗ ಸೆಪರೇಟ್ ಫೀಲಿಂಗ್ ಇದು ಒಂದು ಸೆಪರೇಟ್ ಫೀಲಿಂಗ್ ಆ ಕಾಲದಲ್ಲಿ ಏನ್ ಮಾಡ್ತಾರೆ ಒಂದೇ ಮಾಡ್ತಾರೆ ಸೊ ಮಲಗಿ ಮಲಗಿ ಅದು ಸ್ಯಾಗ್ ಆಗ್ತದೆ ಸಾಗ್ ಆಗಲ್ಲ ಫುಲ್ ಅಂಡ್ ಫುಲ್ ನಿಮಗೆ ಸ್ಟಿಫ್ ಆಗಿರುತ್ತದೆ ಈ ತರ ಎಲ್ಲ ಎಷ್ಟು ಬರ್ಬೋದು ಇದನ್ನ ನಿಮಗೆ ಸಿಕ್ಸ್ ಇಂಚಸ್ ಅಂದ್ರೆ ಟೆನ್ ತೌಸಂಡ್ ಅಂದ್ರೆ ಇದೆ ಸರ್ ಟೆನ್ ತೌಸಂಡ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಓಕೆ ಏನ್ ಡಿಫ್ರೆನ್ಸ್ ಬರುತ್ತೆ ಯಾಕಂದ್ರೆ ತುಂಬಾ ಕಡೆ ಇರುತ್ತೆ ನೋಡಿರ್ತೀವಿ ಏನ್ ಡಿಫ್ರೆನ್ಸ್ ನೀವು ಮಾರ್ಕೆಟ್ ಲೈನ್ ನೋಡುವಾಗ ಟೂ ತೌಸಂಡ್ ತ್ರೀ ತೌಸಂಡ್ ಕಾಟನ್ ಬೆಡ್ ಹೇಳ್ತಾರೆ ಸೊ ಅವರು ಈ ತರ ಇಂಡಸ್ಟ್ರಿಯಲ್ ವೇಸ್ಟ್ ಅಂತ ಹೇಳೋದು ಇದು ಇಂಡಸ್ಟ್ರಿಯಲ್ ಕಾಟನ್ ವೇಸ್ಟ್ ಇದರಿಂದ ಇದರಿಂದ ಮಾಡುದು ಅವರು ಸೊ ಇದರಲ್ಲಿ ಪ್ರಾಡಕ್ಟ್ ನಲ್ಲಿ ಡಿಫ್ರೆನ್ಸ್ ಬರುತ್ತೆ ಮತ್ತೆ ಬಟ್ಟೆಯಲ್ಲಿ ಡಿಫ್ರೆನ್ಸ್ ಬರುತ್ತೆ ನಾವು ಯೂಸ್ ಮಾಡೋದು ಕರೂರ್ ಕಾಟನ್ ಅಂತ ಹೇಳುದು ಇದು ನಿಮಗೆ ಸ್ಟಿಚ್ ಮಾಡ್ತೀವಲ್ಲ ಈ ತರ ಸ್ಟಿಚ್ ಮಾಡುವಾಗ ಅದು ಸೆಪರೇಟ್ ಆಗಲ್ಲ ಯಾಕಂದ್ರೆ ಒಂದು ಸಾಫ್ಟ್ ಸಾಫ್ಟ್ ಬಟ್ಟೆ ಇರುವಾಗ ಅದು ಸ್ಟಿಚ್ ಮಾಡುವಾಗನೇ ಕಾಟನ್ ಬರ್ತದೆ ಆ ತರ ಆಗಲ್ಲ ಫುಲ್ ಅಂಡ್ ಫುಲ್ ಟೈಟ್ ಸ್ಟಿಚ್ ಇರ್ತದೆ ನಾವು ಯೂಸ್ ಮಾಡೋದು ಗಾಢ ಕ್ಲಾತ್ ಇರ್ತದೆ ಒಂದೊಂದು ಕಂಪಾರ್ಟ್ಮೆಂಟ್ ಗೆ ಗಾ ಕವರ್ ಇರುತ್ತದೆ ಗಾಡಾನೇ ಹಾಕೋದು ಬಂದ್ಬಿಟ್ಟು ನಿಮ್ಮ ಹತ್ರ ಬೇರೆ ಪ್ರಾಡಕ್ಟ್ ಪಿಲ್ಲೋಸ್ ಎಲ್ಲ ಕೂಡ ತುಂಬಾನೇ ಇದೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸೊ ನಮ್ಮ ಹತ್ರ ಪಿಲ್ಲೋಸ್ ಇದೆ ಬೋಲ್ಸ್ಟರ್ಸ್ ಇದೆ ದಿವಾನ್ ಮ್ಯಾಟ್ರಸ್ ಇದೆ ಈ ತರ ತುಂಬಾ ವೆರೈಟೀಸ್ ಇದೆ ಇವತ್ತು ಸದ್ಯಕ್ಕೆ ಸಿಂಗಲ್ ಕಾಟಿಗೆ ಒಂದು ಪಿಲ್ಲೋ ಫ್ರೀ ಕ್ವೀನ್ ಸೈಜ್ ಗೆ ಎರಡು ಪಿಲ್ಲೋ ಕಿಂಗ್ ಸೈಜ್ ಗೆ ಮೂರು ಪಿಲ್ಲೋ ಫ್ರೀ ಫ್ರೀ ಕೊಡ್ತಾ ಇರೋಕೆ ಸೂಪರ್ ಸರ್ ಆಮೇಲೆ ಈ ತರ ಇದು ಹೊಸದು ನಾವು ಇಂಟ್ರೊಡ್ಯೂಸ್ ಮಾಡೋದು ಲೇಟೆಕ್ಸ್ ನಲ್ಲಿ ಲಂಬರ್ ಸಪೋರ್ಟ್ ಪಿಲೋಸ್ ವಾವ್ ಎಷ್ಟು ಸಾಫ್ಟ್ ಆಗಿದೆ ಹಂಗೆ ಪ್ರೆಸ್ ಮಾಡಿದ್ರೆ ವಾಪಸ್ ಹಂಗೆ ಫುಲ್ ಅಂಡ್ ಫುಲ್ ನಾರ್ಮಲಿ ಮಾರ್ಕೆಟ್ ನಲ್ಲಿ ನಿಮಗೆ ಫೋಮ್ ನಲ್ಲಿ ಸಿಕ್ಕುತ್ತೆ ಇದು ಸೊ ನಾವು ಫಸ್ಟ್ ಅಷ್ಟೇ ಲೇಟೆಕ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಯಾಕೆ ಅಂದ್ರೆ ಲೇಟೆಕ್ಸ್ ಅಲ್ಲಿ ಹೀಟ್ ಆಗಲ್ಲ ನಿಮಗೆ ಲೈ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ ಸೊ ಇದು ಒಂದು ಟೈಪ್ ಆಫ್ ಲಂಬರ್ ಸಪೋರ್ಟ್ ಪಿಲ್ಲೋ ಇದು ಒಂದು ಸಾಪಾ ಇದು ಕಾರಿಗೆ ಕಾರಿಗೆ ಆಫೀಸ್ ಸೀಟಿಗೆ ಓಕೆ ಲಾಂಗ್ ಆರಾಮಾಗಿ ಯೂಸ್ ಆಗುತ್ತೆ ಎಷ್ಟ್ ಬರ್ಬಹುದು ಸರ್ ಇದು ಇದು ನಿಮಗೆ ನೈನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ನೈನ್ ಹಂಡ್ರೆಡ್ ಓಕೆ ಆಮೇಲೆ ಈ ತರ ಪಿಲ್ಲೋಸ್ ಇದೆ ಇದು ಕಾಕ್ಸಿಕ್ಸ್ ಪಿಲ್ಲೋ ಅಂತ ಹೇಳೋದು ಓಕೆ ಇದು ಟೈಲ್ ಬೋನ್ ಪ್ರಾಬ್ಲಮ್ ಇದ್ದವರಿಗೆ ಬ್ಯಾಕ್ ಬೋನ್ ಪ್ರಾಬ್ಲಮ್ ಇದ್ದವರಿಗೆ ಯೂಸ್ ಆಗ್ತದೆ ಓಕೆ ಓಕೆ ಇದು ಕಾಟನ್ ಸರ್ ಸೊ ತುಂಬಾ ಜನರಿಗೆ ವಿತ್ ಒಂದು ಡಿಫ್ರೆನ್ಸ್ ಗೊತ್ತಾಗಲ್ಲ ಕಾಟನ್ಗೆ ರೇಷ್ಮೆ ಹತ್ತಿಗೆ ಏನು ಡಿಫ್ರೆನ್ಸ್ ನೋಡಿ ಕಾಟನ್ ಡಿಪ್ ಮಾಡ್ತೇನೆ ನೋಡಿ ಫುಲ್ ಅಬ್ಸಾರ್ಬ್ ಆಗಿದೆ ಹೌದು ಹೌದು ಸೋ ಈ ತರ ಒಂದು ಅಬ್ಸಾರ್ಬ್ ಆಗುವಾಗ ಅದು ಹೆಲ್ತ್ ಗೆ ಒಳ್ಳೆಯದಲ್ಲ ಓಕೆ ಒನ್ಲಿ ಫಾರ್ ನಮ್ಮ ಬಾಡಿ ಅಲ್ಲಿ ಇರೋದಲ್ಲ ಅಬ್ಸಾರ್ಬ್ ಆಗಂತಾರೆ ಇವತ್ತು ನೋಡಿ ನಾನು ರೇಷ್ಮೆ ಹತ್ತಿ ಹಾಕ್ತೇನೆ ಹಾಕತೇನೆ ಹ್ಮ್ಮ್ ಬಟ್ ಅಬ್ಸಾರ್ಬ್ ಆಗ್ತಾನೆ ಇಲ್ಲ ಅದು ಮೇಲ್ಗಡೆ ಬರ್ತಾ ಇದೆ ನೋಡಿ ಯಾವ ತರ ಅಂತ ಓಕೆ ಸೊ ಇಟ್ ಡಸನ್ಟ್ ಅಬ್ಸಾರ್ಬ್ ಹ ಹ ಮాయిಶ್ಚರ್ ಈ ತರ ನಾನು ಇದು ಮೇಲೆ ಇಡ್ತೇನೆ ಇದು ಇಡ್ತೇನೆ ಹ ಹ ಸೂಪರ್ ಓಕೆ ಮತ್ತೆ ಇದ್ದು ವಾರಂಟಿ ಎಲ್ಲ ಯಾವ ಥರ ಇರುತ್ತೆ ಸರ್ ಹಿಂಗೆ ಸರ್ ನಮ್ದು ಫೈವ್ ಇಂಚಸ್ ಆ್ಯಂಡ್ ಅಬೌವ್ ನಿಮಗೆ ಫೈವ್ ಇಯರ್ಸ್ ವಾರಂಟಿ ಇದೆ ಸರ್ ಸರ್ವಿಸ್ ವಾರಂಟಿ ಇದೆ ನಿಮಗೆ ಈವನ್ ಆಫ್ಟರ್ ಫೈವ್ ಇಯರ್ಸ್ ಸೆವೆನ್ ಇಯರ್ಸ್ ಆದರೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮನ್ನು ಫೋನ್ ಮಾಡಿ ನಾವು ಅದನ್ನು ಓಪನ್ ಮಾಡಿ ರೀಫಿಲ್ಲು ಮಾಡಿಕೊಡ್ತೀವಿ ಮಾಡಿಕೊಡ್ತೀರಾ ಓಕೆ ಸರ್ ನೆಕ್ಸ್ಟ್ ಇವಾಗ ಲೈಕ್ ಎಲ್ಲ ಇದಕ್ಕೂ ವಾರಂಟಿ ಇರುತ್ತಲ್ಲ ನಿಮಗೆ ಅಥವಾ ಇಂಚಸ್ ಮೇಲೆ ಡಿಪೆಂಡ್ ಇಂಚಸ್ ಮೇಲೆ ಡಿಪೆಂಡ್ ಆಗ್ತೈತೆ ಅಬೌವ್ ಫೈವ್ ಇಂಚಸ್ಗೆ ನಿಮಗೆ ವಾರಂಟಿ ಫೈವ್ ಇಯರ್ಸ್ ವಾರಂಟಿ ಬಿಲೋ ಫೈವ್ ಇಂಚಸ್ ಹೇಗೆ ಅಂದರೆ ತ್ರೀ ಫೋರ್ ಇಂಚಸ್ಗೆ ಎಲ್ಲ ನಿಮಗೆ ತ್ರೀ ಇಯರ್ಸ್ ವಾರಂಟಿ ಓಕೆ ಸರ್ ಶಿಪ್ಪಿಂಗ್ ಅಂತ ಬಂದರೆ ಹೆಂಗೆ ಸರ್ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಬ್ಯಾಂಗ್ಳೂರಿಗೆ ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಡೆಲಿವರಿ ಇದೆ ಸರ್ ಫ್ರೀ ಡೆಲಿವರಿ ಫ್ರೀ ಡೆಲಿವರಿ ಇದೆ ಔಟ್ಸೈಡ್ ಬ್ಯಾಂಗ್ಳೂರ್ ನಿಮಗೆ ದಾವಣಗೆರೆ ಬೆಳಗಾಂ ಹುಬ್ಳಿ ಇದ್ದವರಿಗೆಲ್ಲ ಇಲ್ಲಿಂದ ಎ ಬಿ ಟಿ ವಿ ಆರ್ ಎಲ್ ಪಾರ್ಸಲ್ ಫ್ರೀ ಡಿಪೋ ಹ್ಞೂ ಹ್ಞೂ ಹಾಂ ಅಲ್ಲಿಂದ ಅವ್ರು ತೆಕೊಳ್ ಕಲೆಕ್ಟ್ ಮಾಡ್ಕೊ ಅದಕ್ಕೆ ಏನೋ ಎಕ್ಸ್ಟ್ರಾ ಚಾರ್ಜಸ್ ಅದಕ್ಕೆ ಚಾರ್ಜಸ್ ಓಕೆ ಸರ್ ಸೊ ಕಸ್ಟಮೈಸ್ ಮಾಡ್ಬೇಕಂದ್ರೆ ಎಷ್ಟು ದಿನ ತಗೋತೀರಾ ನೀವು ಸರ್ ಯೂಶಲಿ ಈ ಮ್ಯಾಟ್ರಸ್ ಎಲ್ಲ ಹ್ಯಾಂಡ್ ಮೇಡ್ ಸರ್ ಹಾಂ ಸೊ ಇದೊಂದು ತುಂಬ ಪ್ರಾಸೆಸ್ ಸೊ ಮ್ಯಾಟ್ರಸ್ ಮಾಡಲಿಕ್ಕೆ ಟೂ ಡೇಸ್ ತೆಕ್ಕೊಳ್ತದೆ ಸರ್ ಟೂ ಡೇಸ್ ಟೂ ಡೇಸ್ ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಟೈಮ್ ಡಿಪೆಂಡಿಂಗ್ ಆನ್ ದ ಪ್ಲೀಸ್ ಸರ್ ನಿಮ್ಮದು ಬ್ರಾಂಚಸ್ ಎಲ್ಲೆಲ್ಲಿ ಬರುತ್ತೆ ಸರ್ ನಮ್ಮದು ಬ್ರಾಂಚ್ ಬ್ಯಾಂಗ್ಳೂರ್ ಬ್ರಾಂಚ್ ಲಾಲ್ಬಾಗ್ ಹತ್ತಿರ ಇದೆ ಇನ್ನೊಂದು ಹೊಸ ಬ್ರಾಂಚ್ ಮಂಗ್ಳೂರಿನಲ್ಲಿ ಓಪನ್ ಆಗಿದೆ ಮಂಗ್ಳೂರಿನಲ್ಲಿ ಉರ್ವ ಮಾರ್ಕೆಟ್ ಹತ್ತಿರ ನಮ್ದು ಶೋರೂಮ್ ಇದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಡಿಂಕ್ ಯು